This is an awareness workshop on an open source software, free-based software. We are here in the HDMC, and this is the free-based software in the HDMC. Our open office, Mozilla Firefox, you need to use the HDMC. This is my workshop. So, the explanation is English and English. If you have any doubts, I would like to thank Mr. Vinesh, Amit and Mr. Nayan for granting this permission for all of us, that is 11 of us from BBB Engineering College IS Department, to be here to present you a knowledge, or you can say just to contribute from our side to open source. Open source. ಹೆಸರು ಕೇಳಿದ ತಕ್ಷಣ ಓಪನ್ ಸೋರ್ಸ್ ಅಂತ ಹೇಳಿ ಒಂದೊಂದೇ ಸಲ ಕಟ್ಟಡ ಅಂತ ತಲೆಯಲ್ಲಿ ಪಡೆಯೋದು ಏನೋ ಒಂದು ಎಲ್ಲರಿಗೂ ಉಪಯೋಗಕಾರಿಯಾಗಿ ಉಪಲಭ್ಯವಾಗಿ ಸಿಗುತ್ತಿದೆ ಅಂತ ಹೇಳಿ ಓಪನ್ ಸೋರ್ಸ್ ಅನ್ನೋದು ಸಾಫ್ಟ್ವೇರ್ ನಿಮಗೆ ಫ್ರೀ ಆಗಿ ಸಿಗುತ್ತೆ. ಯೂಶ್ವಲಿ ನಾವು ಯೂಸ್ ಮಾಡೋದು ವರ್ಡ್, ಎಕ್ಸೆಲ್, ಪವರ್ ಪಾಯಿಂಟ್ ಎಲ್ಲ ನಾವು ಮೈಕ್ರೋಸಾಫ್ಟ್ ಅನ್ನೋ ಕಂಪ್ನಿಯಿಂದ ಯೂಸ್ ಮಾಡ್ತಾ ಇದ್ದೇವೆ ಮೋಸ್ಟ್ ಪ್ರಾಬಬ್ಲಿ. ಅಂದ್ರೆ ನಮಗೆ ರೂಢಿಯಲ್ಲಿ ಇರೋದು ಮೈಕ್ರೋಸಾಫ್ಟ್ ಕಂಪನಿ ಅಂತಾನೆ ಹೇಳ್ಬೋದು. ಎಲ್ಲದಕ್ಕೂ ದುಡ್ಡಿನಿಂದ ಅಳಿಯುವಂತಹ ಈ ಕಾಲದಲ್ಲಿ ಒಮ್ಮೆ ಕೆಲವೊಂದು ಪರಿಶ್ರಮದಿಂದ ಈ ಒಂದು ಓಪನ್ ಸೋರ್ಸ್ ಅನ್ನೋ ಸಾಫ್ಟ್ವೇರ್ ಅದಕ್ಕೆ ಆಲ್ಟರ್ನೇಟಿವ್ ಆಗಿ ನಿಮಗೆ ಲಭ್ಯವಾಗಿದೆ. ದುಡ್ಡಿಗೆ ತಕ್ಕನಾದ ಒಂದು ಪ್ರಶ್ನೆಗೆ ಉತ್ತರವನ್ನು ಓಪನ್ ಸೋರ್ಸ್ ಎಂಬುದು ಈಗ ಕೊಡುತ್ತದೆ. ನಾನು ತುಂಬಾ ಹೆಮ್ಮೆಯಿಂದ ಒಂದು ಮಾತನ್ನ ಹೇಳಿ ಇಷ್ಟಪಡ್ತೇನೆ. ಲಾಸ್ಟ್ ಟೈಮ್ ಇದೇ ಸಾಫ್ಟ್ವೇರ್ ಫ್ರೀಡಮ್ ಏನ್ ಬರಬೇಕು ಅವಾಗ ಬಿಬಿಬಿ ಎಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ 10ನೇ ಸ್ಥಾನದಲ್ಲಿ ನಮ್ಮ ಬಿಬಿಬಿ ಒಂದು ಮುಗಿಲನ್ನ ಏರಿತ್ತು ಅಂತಾನೆ ಹೇಳ್ಬೋದು. Proudly say that it's not an easy job to promote something. Well, awareness annodu athwa open source annodu yake enu hege anta kramena magi interest lesha padtane. Vanta samanya vada question, why open source? Open source yake now namma create alli tumbane olisikondideve namana bere ಅದಕ್ಕೆ ಒಂದೇ ಉತ್ತರ ಅಂದ್ರೆ ಆ ಸಾಫ್ಟ್ವೇರ್ ವಿಚ್ ಇಸ್ ಫಾರ್ ಫ್ರೀ. ನಾವು ಸಾಮಾನ್ಯವಾಗಿ ಉಪಯೋಗಿಸೋದಂತ ಎಚ್ಪಿ ಆಗಿರ್ಲಿ, ಮೈಕ್ರೋಸಾಫ್ಟ್ ಅಲ್ಲಿ ಎಕ್ಸ್ಪಿ ಆಗಿರ್ಲಿ, ಏನೇ ನಾವು ಯೂಸ್ ಮಾಡ್ತಾ ಇದ್ದೇವೆ ಅದೆಲ್ಲದಕ್ಕೂ ನೀವು ಒಂದು ದುಡ್ಡು, ಒಂದು ಮೊತ್ತ ಅಂತ ಹೇಳಿ ಅಳಿಯೋ ಮಾಪನ ತರ ಆಗಿದೆ. ಆದ್ರೆ ಇದು ಹಾಗಲ್ಲ. ಅದರಂತೆಯೇ ಅದರಷ್ಟು ಬಲಶಾಲಿಯಾಗಿ ಹೊರಹೊಮ್ಮಿದ ಒಂದೇ ಒಂದು ಸಾಫ್ಟ್ವೇರ್ ಅಂದ್ರೆ ಓಪನ್ ಸೋರ್ಸ್ ಅಲ್ಲಿ ನೀವು ಏನ್ ಬೇಕು ನಿಮ್ಮಲ್ಲಿ ರೂಢಿಯಲ್ಲಿ ಏನೇನು ಇಟ್ಕೊಂಡಿದ್ದೀರಾ ಅದರದೇ ಒಂದು ಅಪೋಸಿಟ್ ಆಗಿ ಅಥವಾ ಅದಕ್ಕಿಂತಲೂ ಒಂಚೂರು ಹೆಚ್ಚಾಗಿದೆ ಒಂದು ಮುಂಗಾರನ್ನು ಇಟ್ಟಿದೆ ಅಂತಾನೆ ಹೇಳ್ಬೋದು. ಈ ಓಪನ್ ಸೋರ್ಸ್ ಎಲ್ಲರಿಗೂ ಲಭ್ಯವಾಗುವ ರೀತಿಯಲ್ಲಿ ಪರಿಶ್ರಮಿಸಿದ ಹಲವಾರು ಜನರಿಗೆ ನಾವು ಸೆಲ್ಯೂಟ್ ಕೊಡ್ಬೇಕು ಅಂತ ಇಷ್ಟಪಡ್ತೇನೆ. ಅವರು ತಮ್ಮ ನಾಲೆಜ್ ಅನ್ನು ತಮ್ಮಲ್ಲಿ ಇಟ್ಕೊಂಡು ಬೇಕಾದಷ್ಟು ದುಡ್ಡನ್ನು ಮಾಡುವ ಲಕ್ಷಾಂತರ ಗಂಟೆ ದುಡ್ಡನ್ನು ಗಳಿಸಬಹುದು. ಅದನ್ನು ನಾವು ಮಾಡಿಲ್ಲ. It is for all, open for all. So please try and use it. This is the only way you can salute the or respect the knowledge that a person is contributing to it. Choice is yours. ನಿಮಗೆ ಬಿಟ್ಟಿದೆ. ನೀವು ಏನ್ ಬೇಕಾದ್ರೂ ಯೂಸ್ ಮಾಡ್ಕೋಬಹುದು. ಇಂಡಿಯಾ ಇಸ್ ನಮ್ಮ ಕ್ರೆಡಿಟ್ ಕಂಟ್ರಿ ಅಂತ ಹೇಳಿದಾಗೆ ನಾವು ಏನ್ ಮಾಡಬೇಕು ನನಗೆ ಇಷ್ಟ ಬಂದಂಗೆ ನಾನು ಮಾಡ್ಬೋದು. ಆದ್ರೆ ಏನನ್ನು ನೀವು ಮಾಡ್ತೀರ ಅನ್ನೋದಕ್ಕಿಂತ ಮುಂಚೆ ನಾನು ಏನ್ ಮಾಡ್ತಾ ಇದ್ದೀನಿ ಅಂತ ಒಂದು ಎಷ್ಟರ ಮಟ್ಟಿಗೆ ಸರಿ, ಎಷ್ಟರ ಮಟ್ಟಿಗೆ ಉಪಯೋಗಕ್ಕಾಗಿ, ನನಗೆ ಎಷ್ಟರ ಮಟ್ಟಿಗೆ ಅದು ಶುಭ ಅನಿಸುತ್ತೆ ಅನ್ನೋದು ಒಂದು ಕಿಂಚಿತಾಗಿ ಯೋಚನೆ ಮಾಡುವಂತಹ ಒಂದು ಸಂದೇಶ. ನೀವೇ ನೋಡ್ತಾ
ಹಾಗೆ 40,000 ಹೆಚ್ಚು ಜನ ಬಿಲ್ ಗೇಟ್ಸ್ ಅವರಿಗೆ ವರ್ಕ್ ಮಾಡ್ತಾ ಇದ್ದಾರೆ, ಅಥವಾ ಅಂತ ಅನೇಕ ಪ್ರೊಫೆಷನಲಿಸ್ಟ್ ಅವರಿಗೆ ವರ್ಕ್ ಮಾಡ್ತಾ ಇದ್ದಾರೆ. ಅವರು ಕೊಟ್ಟ ಇರೋ ಪ್ರಾಡಕ್ಟ್ಗೆ ನೀವು 1,000 ರೂಪಾಯಿ ಕೊಟ್ಟು ನೀವು ಅದನ್ನು ಕೊಡ್ತಾ ಹೋಗ್ಬೋದು, ಅಥವಾ ಓಪನ್ ಸೋರ್ಸ್ ಅನ್ನೋದಕ್ಕೆ ಇಡೀ ವರ್ಲ್ಡ್ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ಎಲ್ಲಿ ನಾಲೆಜ್ಗೆ ಲಿಮಿಟ್ ಇಲ್ಲ ಅಂತಾನೆ ಹೇಳ್ಬೋದು, ನ್ಯೂ ಲಿಮಿಟ್ ಇದ್ದಾರೆ ಆಯ್ಕೆ. ಇನ್ನು ಮುಂದೆ ನೀವು ಏನೇ ಯೂಸ್ ಮಾಡಿದ್ರು ಏನೇ ಮಾಡಿದ್ರು ಅದರಲ್ಲಿ ಇರೋದು ಅಥವಾ ಇರ್ಲಾರದ್ದು ನೀವು ಯೂಸ್ ಮಾಡಿದ್ರೆ ಮಾತ್ರ ಗೊತ್ತಾಗುತ್ತೆ. ಹೊಸದೇನ ಇದೆ ಬೇಕಾದಷ್ಟು ಇದೆ, ಆದ್ರೆ ನಾನು ಏನನ್ನ ಆಯ್ಕೆ ಮಾಡ್ಕೊಂಡ್ರೆ ನನಗೆ ಒಳಿತು ಅನ್ನೋದು ನಿಮಗೆ ಬಿಟ್ಟಿರತಕ್ಕಂಥ ವಿಷಯ. ಮುಂದಿನ ಕಾಲವನ್ನು ಇದೇ ತರಹ ನಿಮಗೆ ಅಪ್ಲಿಕೇಶನ್ಸ್ ಬಗ್ಗೆ ಮಾತನಾಡಲಿಕ್ಕೆ ನಾನು ಆನಂದ್ ಹೀಗಾಗಿ ಈಗ HDMC ಇಲ್ಲ ಯಾವ್ದೊಂದು ಕಂಪ್ನಿ ಹೋದ್ರೆ ಅಲ್ಲಿ ಸೆಟ್ ಆಫ್ ಡೆವಲಪರ್ಸ್ ಇದ್ದಾರೆ, ಅವ್ರು ಡೆವಲಪ್ ನಮ್ HDMC ಬೇಕು ಅಂದ್ರೆ ಅವ್ರು ಡೆವಲಪ್ ಮಾಡಿ ಕೊಡ್ತಾರೆ. ಈ ಓಪನ್ ಸೋರ್ಸ್ ಸಾಫ್ಟ್ವೇರ್ಸ್ ದೇರ್ಸ್ ಎ ಹ್ಯೂಜ್ ಕಮ್ಯುನಿಟಿ ಬಿಹೈಂಡ್ ಇಟ್, ಆಲ್ಮೋಸ್ಟ್ ದ ಹೋಲ್ ವರ್ಲ್ಡ್ ಇಸ್ ಕಾಂಟ್ರಿಬ್ಯೂಟಿಂಗ್ ಫಾರ್ ಓಪನ್ ಸೋರ್ಸ್ ಸಾಫ್ಟ್ವೇರ್ಸ್. ಈ ಓಪನ್ ಸೋರ್ಸ್ ಸಾಫ್ಟ್ವೇರ್ಸ್ ಅವರು ಯಾವ ಮದ್ದು ಕೊಡೋದಿಲ್ಲ, ಅವರಿಗೆ ಫ್ರೀ ಆಗಿ ಕೊಡ್ತಾರೆ. ಅವ್ರು ಫ್ರೀ ಯಾಕೆ ಕೊಡ್ತಾರೆ ಅಂತಂದ್ರೆ ದ ಮೇನ್ ಮೋಟೋ ಇಸ್ ಟು ಶೇರ್ ನಾಲೆಜ್, ಟು ಶೇರ್ ದ ಸೋರ್ಸ್ ಕೋಡ್. ದಿಸ್ ಇಸ್ ವಾಟ್ ಇಸ್ ಆಲ್ ಅಬೌಟ್ ಓಪನ್ ಸೋರ್ಸ್. ನಾವು ವಾಟ್ ಇಸ್ ಸೋರ್ಸ್ ಕೋಡ್? ಈಗ ಓಪನ್ ಸೋರ್ಸ್ ಒಳಗೆ ಏನಾಗ್ತದೆ, ಹುಡುಕಿ ಕಂಪನೀಸ್ ಎಲ್ಲ ನಿಮಗೆ ಸಾಫ್ಟ್ವೇರ್ಸ್ ಕೊಡ್ತಾರೆ, ಸಾಫ್ಟ್ವೇರ್ಸ್ ಕೊಡ್ತಾರೆ, ಆದ್ರೆ ಅದ್ರ ಸೋರ್ಸ್ ಕೋಡ್ ಯಾರು ಕೊಡೋದಿಲ್ಲ. ಈ ಸೋರ್ಸ್ ಕೋಡ್ ಅಂದ್ರೆ ಏನ್ ಪಾ? ಈಗ ನಾವು ಒಂದು ಯಾವ್ದೋ ಸಾಫ್ಟ್ವೇರ್ ಡಿಸೈನ್ ಮಾಡ್ಬೇಕಂದ್ರೆ ದೇರ್ ಆರ್ ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್, ಇನ್ಸ್ಟ್ರಕ್ಷನ್ಸ್ ಆರ್ ಕೋಡ್. ಆ ಕೋಡ್ ಅನ್ನು ಫಾಲೋ ಮಾಡಿ ನಾವು ಸಾಫ್ಟ್ವೇರ್ ಡೆವಲಪ್ ಮಾಡ್ತೀವಿ. ಆ ಇನ್ಸ್ಟ್ರಕ್ಷನ್ಸ್ ನಾಗ ಏನಿರ್ತದೆ ಅದ ಸಾಫ್ಟ್ವೇರ್ ಕೆಲಸ ಮಾಡ್ಬೋದು. ಈಗ ನಾವು ನೀವು ಅಕೌಂಟಿಂಗ್ ಮಾಡ್ತಿರ್ತೀರಿ, ಇಲ್ಲ ಬರ್ತ್ ಅಂಡ್ ಡೆತ್ ಅಂತ ಎಂಟ್ರಿ ಮಾಡ್ತಿರ್ತೀವಿ, ಬರ್ತ್ ಅಂಡ್ ಡೆತ್ ಎಂಟ್ರಿ ಮಾಡಿದ್ರಿ ಅದು ಲಿಂಕಿಂಗ್ ಇರ್ತದೆ. ಈಗ ಅವ್ರ ಹೆಸರು ಹೋಗಿ ಆ ಬರ್ತ್ ಅವ್ರ ಮಮ್ಮಿ ಡ್ಯಾಡಿ ಅವ್ರಿಗೆ ಕೊಡ್ಬೇಕು, ಹಿಂಗೆಲ್ಲ ಲಿಂಕಿಂಗ್ ಇರ್ತದೆ. ಆ ಎದುರು ಮೇಲೆ ಬೇಸ್ ಇರ್ತದೆ, ಇಟ್ ಇಸ್ ಬೇಸ್ಡ್ ಆನ್ ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್ ದಟ್ ಇಸ್ ರಿಟನ್ ಬಿಹೈಂಡ್ ದ ಸಾಫ್ಟ್ವೇರ್ಸ್. ದಟ್ ಇಟ್ಸೆಲ್ಫ್ ಮೇಕ್ಸ್ ದ ಸೋರ್ಸ್ ಕೋಡ್ ಆಫ್ ಅವರ್ ಸಾಫ್ಟ್ವೇರ್. ಈ ಓಪನ್ ಸೋರ್ಸ್ ಸಾಫ್ಟ್ವೇರ್ಸ್ ಎಲ್ಲ ಕೊಡ್ತಾರಲ್ಲ, ಆ ಓಪನ್ ಸೋರ್ಸ್ ಸಾಫ್ಟ್ವೇರ್ಸ್ ಜೊತೆ ಅವ್ರ ಸೋರ್ಸ್ ಕೋಡ್ ಕೊಡ್ತಾರೆ ನಿಮಗೆ. ಆ ಸೋರ್ಸ್ ಕೋಡ್ ಕೊಡ್ತಾರೆ ನಿಮಗೆ, ಅವ್ರ ಫ್ರೀಡಮ್ ಕೊಡ್ತಾರೆ. ಏನ್ ಫ್ರೀಡಮ್ ಅಂದ್ರೆ ನೀವು ಆ ಸೋರ್ಸ್ ಕೋಡ್ ತಗೋರಿ, ನಿಮ್ಗೆ ಓನ್ ಸಾಫ್ಟ್ವೇರ್ ಮಾಡಿ, ನಿಮ್ಗೆ ಏನ್ ಫೀಚರ್ಸ್ ಅದ್ರೊಳಗೆ ಇಲ್ಲ ನೀವು ಅದನ್ನ ಓನ್ ಸಾಫ್ಟ್ವೇರ್ಸ್ ಒಳಗೆ ಹಾಕೋಬಹುದು. ನಿಮ್ಸ್ ಫೀಚರ್ಸ್ ದೋಸ್ ಆರ್ ಓಪನ್ ಸೋರ್ಸ್ ಸಾಫ್ಟ್ವೇರ್ಸ್. ನಾನು ಆಶಾಬಿ ಅಂತ, ಇವಾಗ ನಾನು ಓಪನ್ ಆಫೀಸ್ ಅಲ್ಲಿ ಓಪನ್ ಸೋರ್ಸ್ ಅಲ್ಲಿ ಎಲ್ಲರೂ ಯೂಸ್ ಮಾಡೋದು ಓಪನ್ ಆಫೀಸ್, ಅದ್ರ ಬಗ್ಗೆ ಹೇಳಕ್ ಹೋಗ್ತೀನಿ. ಸೊ ಓಪನ್ ಆಫೀಸ್ ಈಗ ಪೇಜ್ ಇನ್ಕ್ರೀಸ್ ಆಗ್ತಾ ಹೋದ್ರೆ ಪೇಜ್ ನಂಬರ್ ಇನ್ಕ್ರೀಸ್ ಆಗ್ತಾ ಹೋಗ್ತದೆ, ಈ ನಂಬರ್ ಕೂಡ ಅಪ್ಡೇಟ್ ಆಗ್ತಾ ಹೋಗ್ತೀನಿ. ನೆಕ್ಸ್ಟ್ ಈಗ ಮೇನ್ ಫೈಲಿಗೆ ಬರೋಣ. ಸೊ ಫೈಲ್ ಅಲ್ಲಿ ನ್ಯೂ, ಈಗ ಎಂ ಎಸ್ ಆಫೀಸ್ ಅಲ್ಲಿ ಒಂದ್ಸತಿ ವರ್ಡ್ ಓಪನ್ ಮಾಡಿದ್ರೆ ನೀವು ಪವರ್ ಪಾಯಿಂಟ್ ಓಪನ್ ಮಾಡೋಕ್ಕಲ್ಲ, ಒಂದು ಕ್ಯಾಲ್ಕುಲೇಷನ್ ಓಪನ್ ಮಾಡೋಕ್ಕಲ್ಲ, ಅದೇ ಓಪನ್ ಆಫೀಸ್ ಅಲ್ಲಿ ನೀವು ಓಪನ್ ಮಾಡಿ ಇದ್ರಲ್ಲಿ ಟೆಕ್ಸ್ಟ್ ಡಾಕ್ಯುಮೆಂಟ್, ಸ್ಪ್ರೆಡ್ ಶೀಟ್ ಅಂದ್ರೆ ಏನೋ ಎಕ್ಸೆಲ್ ಯೂಸ್ ಮಾಡೋದಕ್ಕೆ ಪ್ರೆಸೆಂಟೇಷನ್, ಇದ್ರ ಮೇಲೆ ನೀವು ಇದನ್ನ ಓಪನ್ ಮಾಡಬಹುದು, ಇದೊಂದು ಅಡಿಷನಲ್ ಫೀಚರ್ ಇರೋದು. ನೆಕ್ಸ್ಟ್ ಈಗ ಇದರಲ್ಲಿ ಬಿಸಾಕ್ಸ್ ಅಂತ ಇದೆ. ಸೊ ಈ ಎಂ ಎಸ್ ಆಫೀಸ್ ಅಲ್ಲಿ ನಿಮಗೆ ಲೆಟರ್ ಬರಿಬೇಕು, ಬಿಸ್ನೆಸ್ ಲೆಟರ್ ಬರಿಬೇಕಂದ್ರೆ ನೀವೇ ಫಾರ್ಮೆಟ್ ಬರಿಬೇಕು, ಆದ್ರೆ ಇದರಲ್ಲಿ ಬಿಸಾಕ್ಸ್ ಅಂತ ಇದೆ. ಇದರಲ್ಲಿ ಈಗ ಲೆಟರ್ ಅಲ್ಲಿ ಕ್ಲಿಕ್ ಮಾಡಿದ್ರೆ ಇದರಲ್ಲಿ ಎಷ್ಟೊಂದು ಬರೀತಿದೆ ಸ್ವರ್ತಿ ಕಂಪ್ಯೂಟರ್ಸ್. ಸೊ ಇದ್ರಲ್ಲಿ ಲೆಟರ್ ಬರುತ್ತೆ, ನೀವು ಬಿಸ್ನೆಸ್ ಲೆಟರ್, ಪರ್ಸನಲ್ ಲೆಟರ್ ಅದೆಲ್ಲ ಫಾರ್ಮೆಟ್ ಬರುತ್ತೆ. ನೀವು ಏನು ಫಾರ್ಮೆಟ್ ಬರೆಯೋ ಹಾಗೆ ಅದು ಬರೆಯೋ ಇದ್ರೆ ಯೂಸ್ ಇಲ್ಲ. ನೀವು ಜಸ್ಟ್ ಅದರಲ್ಲಿ ಫಾರ್ಮೆಟ್ ಫೀಲ್ಡ್ಸ್ ಇರುತ್ತೆ, ನೇಮ್ ಅದೆಲ್ಲ ಬರ್ತದೆ. ನೀವು ಜಸ್ಟ್ ನಿಮ್ಮ ಡೇಟಾ ಎಂಟರ್ ಮಾಡಿ ಕ್ಲಿಕ್ ಮಾಡಿದ್ರೆ ಲೆಟರ್ ರೆಡಿ ಆಗ್ತದೆ. ನೋಡಿ ಇಲ್ಲಿ ಬಿಸ್ನೆಸ್ ಲೆಟರ್, ಬಿಸ್ನೆಸ್ ಲೆಟರ್ ಫಾರ್ಮೆಟ್ ಪರ್ಸನಲ್ ಲೆಟರ್, ಈ ಪರ್ಸನಲ್ ಲೆಟರ್ ಅನ್ನು ಚೆಕ್ ಮಾಡಿ. ನೆಕ್ಸ್ಟ್ ಅಂತ ನೆಕ್ಸ್ಟ್ ಇದರಲ್ಲಿ ಸೆಂಡರ್, ನೀವು ಯಾರಿಗೆ ಕಳಿಸ್ತಿದ್ದೀರ ಲೆಟರ್ನ ಅದ್ರ ಅಡ್ರೆಸ್ ಬರಬೇಕು ಜಸ್ಟ್. ಆಮೇಲೆ ನೆಕ್ಸ್ಟ್ ಆಮೇಲೆ ಫಿನಿಶ್. I thank Mr. Venkatesh and Mr. Anil for helping us out in the technical aspects of HDMC. By the reason why we chose HDMC is we think that the revolution can start from here. Revolution about force. Why Japan is such a developed country today is because of the usage of force. The dream of the Kano President Mr. A.K.J. Abdul Kalam can come true if the revolution starts from here. Usage of force can start from here. It will be a great development of India. Thank you once again. Thanks. Yeah, yeah.